ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಹೋಮ್ವರ್ಕ್ ಕುಡಿಯೋಕೆ ತಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಹೋಮ್ವರ್ಕ್ ಕುಡಿಯೋಲ್ಲಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ಸಹಾಯದಿಂದ ಬಿಡಿಸುವಂತಹ ಕೆಲಸದ ಭಾಗ 4ನೇ ಭಾಗಕ್ಕೆ ನಾವು ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಇಲ್ಲಿವರೆಗೆ ನಾವು ಭಾಗ 3ರೊಳಗೆ ಹಲವಾರು ರೀತಿಯ ಲೆಕ್ಕಗಳನ್ನು ನಾನು ಬಿಡಿಸಿ ತೋರಿಸ್ತೀನಿ, ಮತ್ತು ನೀವು ಕೂಡ ಹೋಮ್ವರ್ಕ್ ಮಾಡಿದ್ದೀರಂತ ಭಾವಿಸ್ತಾ ಇವತ್ತು 4ನೇ ವಿಡಿಯೋದೊಳಗೆ ಯಾವ ರೀತಿ ಲೆಕ್ಕಗಳನ್ನು ಆಯ್ಕೆ ಮಾಡಿಕೊಂಡೇನಪ್ಪ ಅಂದರೆ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ನಕ್ಷೆ ರಚಿಸಲು ಕೇಳಿದಂಥ ಪ್ರಶ್ನೆಗಳು ಅಂದರೆ ಇವು ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿ ಇಲ್ಲಿ ನಾನು ಪಟ್ಟಿ ಮಾಡೀನಿ. ಹಂಗೆ ಇನ್ನೂ ಹಲವಾರು ಇದಾವೆ, ನಾನು 5 ಮಾತ್ರ ನಿಮಗೆ ಇವತ್ತಿನ ಒಂದು ಹೋಮ್ವರ್ಕ್ಕಾಗಿ 5 ಲೆಕ್ಕಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿವು, ಅವುಗಳನ್ನು ನಿಮಗೆ ಹೋಮ್ವರ್ಕ್ಗೆ ಕೊಡ್ತಾ ಇದ್ದೀನಿ, ಬಿಡಿಸಿ ನೋಡ್ರಿ ಅಂತ. ಹಂಗೆ ನಾನು ಒಂದು ಪ್ರಶ್ನೆ ತೊಗೊಂಡೀನಿ, ಇದು ಕೂಡ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇದು. ಇದನ್ನು ನಾನು ತೊಗೊಂಡೀನಿ. ಸೊ ಇದನ್ನು ನಾನು ಇವತ್ತು ಮತ್ತೆ ಬಿಡಿಸಿ ತೋರಿಸ್ತೀನಿ, ನೀವು ಇವುಗಳನ್ನು ಪ್ರಯತ್ನ ಮಾಡಿದ್ರಂತೆ. ಸೊ ಇವತ್ತಿನ ತೆಗೆದುಕೊಂಡಿರುವ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿರುವ ಮೊದಲನೇ ಸಮೀಕರಣ ಯಾವಪ್ಪ ಅಂದರೆ ಇದು ಒಂದು ಪಟ್ಟಿ ತಲೆಬರಹ ಬರೀತೀನಿ, ಹೆಡ್ಲೈನ್ ಇದ್ದಂಗೆ. x-2y=0 ಇದು ಆಲ್ರೆಡಿ ಆದರ್ಶ ರೂಪದಾಗ ಐತಿ. ಯಾಕಪ್ಪ ಅಂದ್ರೆ ಬಲಭಾಗದಾಗ 0 ಐತಿ. ಇಲ್ಲಿ ಒಂದು ಏನು ಕೊರತೆ ಐತಪ್ಪ ಅಂದ್ರೆ ಸ್ಥಿರಾಂಕ ಸಿ ಇಲ್ಲಿ ಎಲ್ಲಕ್ಕೆ ಬಿಟ್ಟಿದ್ದು. ನಾವು ನಕ್ಷೆ ಸಹಾಯದಿಂದ ಬಿಡಿಸುತ್ತಾಗ ಏನು ಮಾಡಬೇಕಪ್ಪ ಅಂದ್ರೆ ಒಟ್ಟು ಏನು ಕೊಡ್ತಾರೋ ಅದನ್ನು ಉಪಯೋಗಿಸ್ಬೇಕು. ಅದು ಹೆಂಗೆ ಕರ್ವತ್ತಾಗ ಅದರಲ್ಲಿ ಎಕ್ಸ್ ಮತ್ತು ವಾಯ್ ಚರಾಕ್ಷರ ಇರೋ ಹಂಗೆ ನಮಗೆ ಸಮೀಕರಣ ಇತ್ತಪ್ಪ ಅಂದ್ರೆ ಅದನ್ನು ಉಪಯೋಗಿಸ್ಬೇಕು. ಓಕೆ, ಉಪಯೋಗಿಸೋಣ. ಹಂಗಾದ್ರೆ ಈ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ರಚಿಸೋಕೆ ನಾನು ಎಕ್ಸ್ ವಾಯ್ ಮತ್ತು ಎಕ್ಸ್ ವೈ ನಿರ್ದೇಶಾಂಕ ಬಿಂದು ಬರೀತೈತಿ. ಇನ್ನೇನು ಮಾಡೋಣ, ಎಕ್ಸ್ ಬೆಲೆ 0 ತುಂಬೂ, ವಾಯ್ ಬೆಲೆ 0 ತುಂಬಿ, ಒಮ್ಮೆ ಎ ನಿರ್ದೇಶಾಂಕ ಬಿಂದು ಒಮ್ಮೆ ಬಿ ನಿರ್ದೇಶಾಂಕ ಬಿಂದುವನ್ನು ಕರೆಕ್ಟಾಗಿ ಕಂಡುಹಿಡಿಯುವಂಥ ಕೆಲಸ ನಾವು ಕಲ್ಕೊಳ್ಳೋಣ. ಇದನ್ನು ಮಾಡ್ತಾ ಇದ್ದೀವಿ, ಈಗೂ ಮಾಡೋಣ. ಈಗ ಮೊದಲು ನಾನು ಎ ಲೆಕ್ಕ ಬಿಡಿಸ್ತೀನಿ. ಎ ಲೆಕ್ಕ ಅಂದ್ರೆ ಅರ್ಥ ಏನು, ಎಕ್ಸ್ ಜಾಗದಲ್ಲಿ ಬ್ರಕೆಟ್ -2y=0, ಎಕ್ಸ್ ಜಾಗದಲ್ಲಿ 0 ತುಂಬಿದ್ರೆ ಏನಾಗುತ್ತೆ ನೋಡಿರಿ, 0ದಾಗ -2y ಕಳೆದ್ರೆ -2y=0. ಸೊ y=0 ಆಯಿತು. ಇದು -2 ಇಲ್ಲಿ ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ. ಬೇಕಾದ್ರೆ ನೀವೇನು ಮಾಡ್ಬೋದು, ಈ -2 ಇದು ನಿಮಗೆ ತೊಂದರೆ ಅನಿಸ್ತಿದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಈ -2y ಈ ಕಡೆ ತೊಗೊಂಬಂದ್ರೆ ಇಲ್ಲಿ 0 ಉಳಿತದೆ. ಇದು -2y ಈ ಕಡೆ ಬಂದಾಗ +2y, ಇಲ್ಲಿ ಏನು ಉಳಿಲಿಲ್ಲ ಅಂದರೆ 0. ಈಗಾದರೂ ಮಾಡ್ಬೋದು ನೀವು, 0/(2) ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ ವಾಯ್. ದೇರ್ಫೋರ್ y=2 ಏನಾಕತ್ತೆ ನೋಡಿರಿ, 0ನ್ನು ಯಾವುದೇ ಸಂಖ್ಯೆಯಲ್ಲಿ ಭಾಗಶಃ 0ನ ಛೇದದಲ್ಲಿ 0 ಬರಬಾರ್ದು, ಬಟ್ ಛೇದದಲ್ಲಿ ಸಂಖ್ಯೆ ಬಂದರೆ ಏನಾಗುತ್ತೆ, 0ನ್ನು 2ರಲ್ಲಿ ಭಾಗಿಸಿದಂದ್ರೆ ಅದರ ಉತ್ತರ 0ನೇ. ಈಗ ಎಕ್ಸ್ ಬೆಲೆ 0 ಆದರೆ ವಾಯ್ ಬೆಲೆ ಕೂಡ 0. ಸೊ ಮೊದಲನೇ ನಿರ್ದೇಶಾಂಕ ಬಿಂದು ಏನಪ್ಪ ಅಂದರೆ 0,0, ಇದು ಮೂಲ ಬಿಂದು ನಿರ್ದೇಶಾಂಕ ಆಗುತ್ತೆ. ಸೊ ಗುರುತ ಮಾಡುತ್ತೇನೆ, ಇದನ್ನು ನಾನು ಮೂಲ ಬಿಂದುವಿನಲ್ಲಿ ಗುರುತ ಮಾಡ್ತೀನಿ. ಓಕೆ, ಇನ್ನು ಬಿ ಲೆಕ್ಕ ಮಾಡೋಣ. ಬಿ ಲೆಕ್ಕ ಏನದ, x-2(0). ಈಗ ಏನು ಮಾಡತ್ತೇನೆ ನಾನು, ವಾಯ್ ಬೆಲೆ 0 ತುಂಬಾತನು. ಸೊ x-2(0) ಅಗೇನ್ 0=0. ಸೊ ಎಕ್ಸ್ದಲ್ಲಿ 0 ಕಳೆದ್ರೆ 0, ಇದರ್ಫೋರ್ ಏನಾಗುತ್ತೆ ಇದು ಈ 0 ಮತ್ತು x=0 ಆಗುತ್ತೆ. ಸೊ ನೋಡ್ರಿ, ಎ ಮತ್ತು ಬಿ ಬಿಂದುಗಳು ಒಂದೇ ಸ್ಥಾನದಲ್ಲಿ ಬರ್ತಾ ಇದ್ದಾವೆ. ಎಕ್ಸ್ ಬೆಲೆ 0 ತುಂಬಿದಾಗ ವಾಯ್ ಬೆಲೆ 0 ಆಯಿತು. ಈಗ ನಾನು ವಾಯ್ ಬೆಲೆ 0 ತುಂಬಾದನು, ಹಾಗಾದರೆ ಈಗೂ ಕೂಡ ಎಕ್ಸ್ ಬೆಲೆ 0 ಬರ್ತಾ ಇದೆ.
ಬರಲಿ ಅಂದರೆ ನಾ ಏನು ಮಾಡ್ತೀನಿ ಎಕ್ಸ್ ಬೆಲೆ ಝೀರೋ ಝೀರೋ ಕಾಮ ಝೀರೋ ಅಂದರೆ ಇವೆರಡು ಒಂದೇ ಜಾಗದಲ್ಲಿ ಬಂದು ನೋಡ್ರಿ, ಒಂದೇ ಜಾಗದಲ್ಲಿ ಬಂದು. ಆ್ಯಕ್ಚುಲಿ ಇಲ್ಲೇ ನಾವು ತಿಳ್ಕೋಬೇಕಾಗಿತ್ತು, ಯಾಕಂದರೆ ಎಕ್ಸ್ ಬೆಲೆ ಜೀರೋ ತುಂಬಿದಾಗ ವಾಯ್ ಬೆಲೆ ಜೀರೋ ತುಂಬಿ ಬಂದದ ಅಂದ್ಬಿಡಕ್ಕೆ. ವಾಯ್ ಬೆಲೆ ನಾನು ಜೀರೋ ತುಂಬ್ರೆ ಎಕ್ಸ್ ಬೆಲೆ ಜೀರೋ ಬಂದ ಹಂಗನ, ಯಾಕಂದರೆ ಈ ಬಿಂದು ಬೇರೆ ಬೇರೆ ಅಲ್ಲ. ಸೊ ಈ ಎರಡು ಬಿಂದುಗಳು ಒಂದೇ ಆದವು ಅಂದ್ರೆ ನಾವು ಅವುಗಳನ್ನು ಬಳಸಿ ಸರಳ ರೇಖೆ ಎಳೆಯಕ್ಕೆ ಬರೋದಿಲ್ಲ, ಎರಡು ವಿಭಿನ್ನ ಬಿಂದು ಸಿಗಬೇಕು. ಅಂದರೆ ನಾನು ಯಾವತ್ತೂ ಮಾಡೋ ಕೆಲಸನೂ ಇಲ್ಲಿ ಮಾಡುವಂತಹ ಸಂದರ್ಭನ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ, ಪ್ರತಿ ಸಲ ಎಕ್ಸ್ ಬೆಲೆ ಜೀರೋ ತುಂಬಿದಾಗ ಒಂದು ಬಿಂದು ಕಂಡಿರಿ, ವಾಯ್ ಬೆಲೆ ಜೀರೋ ತುಂಬಿದಾಗ ಒಂದು ಬಿಂದು ಕಂಡಿರಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ಇಲ್ಲಿ ಎರಡೇ ಬಿಂದುಗಳನ್ನ ಸೀಮಿತವಾಗಿ ನಕ್ಷೆ ತೆಗೆಯಕ್ಕೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಸರಳ ರೇಖೆ ಸಿಗೋದಿಲ್ಲ, ಯಾಕಂದರೆ ಎರಡೂ ಬಿಂದು ಒಂದೇ ಜಾಗದಾಗ ಬರ್ತೈತಿ. ಸರಳ ರೇಖೆ ಹೆಂಗೆ ರಚನೆ ಆಕೈತಿ? ಸರಳ ರೇಖೆ ಎಲ್ಲಿ ರಚನೆ ಆಗಬೇಕಾದ್ರೆ ಕನಿಷ್ಠ ಎರಡಾದರೂ ಬಿಂದು ಬೇಕು. ಬಟ್ ಈ ಎರಡು ಬಿಂದು ಅದಾವೆ, ಎರಡೂ ಒಂದೇ ಆಗ್ಯದ ಒಂದು ಬಳಕ. ಈ ಎರಡು ಬಿಂದುಗಳನ್ನು ಬಳಸಿ ಸರಳ ರೇಖೆ ಎಳೆಯಲು ಬರೋದಿಲ್ಲ. ಅದಕ್ಕೆ ನಾವು ಮೂರನೇ ಬಿಂದುವನ್ನು ಅನಿವಾರ್ಯವಾಗಿ ಇಲ್ಲಿ ಕಂಡುಹಿಡಿಯಲೇಬೇಕಾಗಿತ್ತು. ಈ ಮೂರನೇ ಬಿಂದು ಏನು ಮಾಡ್ತಾನು, ವಾಯ್ ಬೆಲೆ ತುಂಬ್ತಾನು, ವಾಯ್ ಬೆಲೆ ಒಂದು ತುಂಬ್ತಾನು. ಸೊ ಸಿ ಲೆಕ್ಕ ಮಾಡ್ತಾನೆ ನೋಡ್ರಿ, ಎಕ್ಸ್ ಮೈನಸ್ ಟೂ ವಾಯ್ ಬ್ರಕೆಟ್ ಈಜ್ ಈಕ್ವಲ್ ಟು ಜೀರೋ, ವಾಯ್ ಬೆಲೆ ಒಂದು, ಎಕ್ಸ್ ಮೈನಸ್ ಎರಡು ಒಂದಲೇ ಎರಡು ಈಸ್ ಈಕ್ವಲ್ ಟು ಝೀರೋ, ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಟು. ಈ ಕಡೆ ಹೋಗಿ ಪ್ಲಸ್ ಟು. ಇಲ್ಲಿ ಕಂಪಲ್ಸರಿ ಏನಾಯ್ತಪ್ಪ ಅಂದರೆ ನಮ್ಮದು ಎಕ್ಸ್ ಬೆಲೆ ಟೂ ಬತ್ತು, ಇದು ಸಿ ಬಿಂದು ಏನಾಕತಿ ಟೂ ಕಾಮ ಒನ್. ಇಲ್ಲಿ ಎರಡೇ ಬಿಂದುಗಳು ಕೆಲಸಕ್ಕೆ ಬರುವುದಿಲ್ಲ ಅನ್ನೋದು ಗೊತ್ತಾಗಲಿ ಅಂತ ಈ ಒಂದು ಲೆಕ್ಕ ತೊಗೊಂಡಿನಿ ನಾನು. ಪ್ರತಿ ಸಲ ನಾವು ಹೆಚ್ಚಿನ ಹೆಚ್ಚು ಲೆಕ್ಕದೊಳಗೆ ಏನಾಗಿತ್ತಪ್ಪ ಅಂದ್ರೆ ಎಕ್ಸ್ ಬೆಲೆ ಜೀರೋ ತೊಗೊಂಡಾಗ ಒಂದು ಬಿಂದು, ವಾಯ್ ಬೆಲೆ ಜೀರೋ ತೊಗೊಂಡಾಗ ಒಂದು ಬಿಂದು ಬೇರೆ ಬೇರೆ ಸಿಗ್ತಾವೆ. ಈ ಒಂದು ಲೆಕ್ಕದಾಗ ಎರಡು ಸೇಮ್ ಸಿಕ್ಕಾವೆ, ಈಗ ಅದು ಗೊತ್ತಾಗಲಿ ಅಂತಲೇ ಈ ಲೆಕ್ಕ ತೊಗೊಂಡಿದ್ದು ನಾನು. ಆದರೆ ಈಗ ಏನಾಕೈತಪ್ಪ ಅಂದರೆ ಇವು ಎ ಮತ್ತು ಬಿ ಬಿಂದು ಒಂದೇ ಜಾಗದಾಗಿ ಬರಲಿ, ಬಟ್ ಇದು ಸಿ ಅನ್ನುವಂಥ ಬಿಂದು ಏನಾಕೈತಿ ಬೇರೆ ಸ್ಥಾನದಲ್ಲಿ ಬರ್ತೈತಿ. ಈಗ ಇದು ಸರಳ ರೇಖೆಯನ್ನು ಎಳೆಯಲು ನಮಗೆ ಸಾಧ್ಯ ಆಕೈತಿ. ಈಗ ಇವು ಮೂರು ಬಿಂದುಗಳು ಸಾಕು ನಮ್ಗೆ, ಬೇಕಾದ್ರೆ ನೀವು ಇನ್ನೊಂದು ಬೇಕಾದ್ರೆ ಇನ್ನೊಂದನ್ನು ಕಂಡುಹಿಡಿಬೋದು. ಬಟ್ ಇವೆರಡೂ ಒಂದ ಅಂದರೆ ಒಂದು ಬಿಂದು, ಇದೊಂದು ಬೇರೆ ಬಿಂದು. ಸೊ ಎರಡು ಒಂದು ಸರಳ ರೇಖೆಯನ್ನು ಎಳೆಯಲು ಎರಡು ಬಿಂದುಗಳು ಸಾಕು ಅಂದರೆ ನಾವು ಈ ಮೂರನ್ನು ಬಳಸೋಣ. ಇದು ಮೊದಲನೇ ಸಮೀಕರಣಕ್ಕಾಯ್ತು ನಿರ್ದೇಶಾಂಕ ಪಟ್ಟಿ. ಇನ್ನು ಎರಡನೇ ಸಮೀಕರಣ ಏನೈತೆ ನೋಡ್ರಿ, ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಜ್ ಈಕ್ವಲ್ ಟು ಟ್ವೆಂಟಿ. ಸೊ ಇದಕ್ಕೆ ನಾವು ಹೆಂಗೆ ರಚನೆ ಮಾಡೋಣ ಅಂದರೆ ಇದಕ್ಕೂ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್, ಒಮ್ಮೆ ಎಕ್ಸ್ ಬೆಲೆ ಜೀರೋ ಒಮ್ಮೆ ವಾಯ್ ಬೆಲೆ ಜೀರೋ, ಯಾವತ್ತು ಮಾಡ್ತೀವಲ್ಲ ಹಂಗಿಲ್ಲಿ ಮಾಡೋಣ. ಸೊ ಇಲ್ಲಿ ಪಿ ಬಿಂದು, ಇಲ್ಲಿ ಕ್ಯೂ ಬಿಂದು ಕಾಣ, ಎ ಬಿ ಸಿ ಮ್ಯಾಗ ಅದು ಇವು ಪಿ. ಇದಕ್ಕೆ ಈಗ ಆಲ್ರೆಡಿ ಎಲ್ಲ ಸೆಟ್ ಐತಿ, ಇದಕ್ಕೆ ಸಮೀಕರಣ ರಚನೆ ಮಾಡೇ ಮುಂದೆ ಹೋಗ್ತಿದ್ದು. ಬಟ್ ಈಗೊಂದು ಸ್ವಲ್ಪ ಏನು ಮಾಡೋಣ, ಎರಡು ನಿರ್ದೇಶಾಂಕ ಪಟ್ಟಿ ರಚನೆ ಮಾಡೇ ನಾವು ನಕ್ಷೆ ಕಡೆ ಹೋಗೋಣ. ಈಗ ಇದಕ್ಕೆ ಪಿ ಲೆಕ್ಕ ಮಾಡೋಣ. ಪಿ ಲೆಕ್ಕ ಏನು ನೋಡ್ರಿ, ಪಿ ಲೆಕ್ಕ ಅಂದ್ರೆ ಎಕ್ಸ್ ಬೆಲೆ ಜೀರೋ ತುಂಬೋದದ, ಮೂರು ಇಂಟು ಬ್ರಕೆಟ್ ಪ್ಲಸ್ ನಾಲ್ಕು ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತು. ಈಗ ನಾನು ಎಕ್ಸ್ ಜಾಗದಾಗ ಜೀರೋ ತುಂಬಬೇಕಾಗ್ಯದ, ಮೂರು ಇಂಟು ಜೀರೋ ಝೀರೋ ಪ್ಲಸ್ ನಾಲ್ಕು ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತು. ಸೊನ್ನೆಯನ್ನು ನಾಲ್ಕು ವಾಯ್ ಕೂಡಿಸ್ರ ನಾಲ್ಕು ವಾಯೆ, ದೇರ್ ಫೋರ್ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತಲ್ಲೇ ಎರಡು. ಈ ನಾಲ್ಕನ್ನು ಇಲ್ಲಿ ತಂದರೆ ಭಾಗಾಕಾರ, ವಾಯ್ ಬೆಲೆ ನಾಲ್ಕು ಒಂದೇ ನಾಲ್ಕೈದಲ್ಲಿ. ನಾನು ಎಕ್ಸ್ ಬೆಲೆ ಜೀರೋ ತುಂಬಿದಾಗ ವಾಯ್ ಬೆಲೆ ಎಷ್ಟು ಬಂತು, ಐದು ಬಂತು. ಇಲ್ಲೇನಾಗ್ತದೆ, ಜೀರೋ ಕಾಮ ಐದು. ಇನ್ನು ಕ್ಯೂ ಬಿಂದು ಕನ್ನಡನು, ಕ್ಯೂ ಬಿಂದು ಕ್ಯೂ ಬಿಂದು ಕ್ಯೂ ಬಿಂದು ಹೆಂಗೆ ಕನ್ನಡನು, ಮೂರು ಎಕ್ಸ್ ಹಂಗೆ ಇಡೋನು, ಆಮೇಲೆ ವಾಯ್ ಜಾಗದಲ್ಲಿ ಜೀರೋ ತುಂಬನು, ಈಕ್ವಲ್ ಟು ಇಪ್ಪತ್ತು. ಮೂರು ಎಕ್ಸ್ ನಾಲ್ಕು ಇಂಟು ಸೊನ್ನೆ ಸೊನ್ನೆ ಹೌದಾ, ಆಮೇಲೆ ಮೂರು ಎಕ್ಸನ್ನು ಸೊನ್ನೆ ಕೂಡಿಸ್ರೆ ಮೂರು ಎಕ್ಸ್, ಸೊನ್ನೆ ಕೂಡಿಸೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಎಕ್ಸ್ ಇಲ್ಲಿ ಇಡೋನು, ಇಪ್ಪತ್ತಲ್ಲೇ ಇರಲಿ, ಈ ಮೂರಿಲ್ಲಿ ಬಂದ ಭಾಗಾಕಾರ. ಇನ್ನು ಇದ್ರ ಒಂದು ದಶಮಾಂಶ ಸ್ಥಾನಕ್ಕೆ ಇದರ ಉತ್ತರವನ್ನು ಬರೀನು. ಒಂದು ದಶಮಾಂಶ ಸ್ಥಾನಕ್ಕೆ ಇದ್ರ ಉತ್ತರ ಹೆಂಗೆ ಬರೀನು ನೋಡ್ರಿ. ಒಂದು ದಶಮಾಂಶ ಸ್ಥಾನಕ್ಕೆ ಅಂದರೆ ಇಪ್ಪತ್ತನ್ನು ಮೂರಲೇ ಭಾಗಿಸೋನು, ಇಪ್ಪತ್ತನ್ನು ಮೂರಲೇ ಭಾಗಿಸ್ರೆ ಏನಾಕತ್ತೆ ನೋಡ್ರಿ, ಮೂರು ಆರಲೇ ಹದಿನೆಂಟು, ಎರಡು ಉಳಿತೈತಿ, ಪಾಯಿಂಟ್ ಕೊಡ್ರಿ. ಮತ್ತು ಇಪ್ಪತ್ತು ಮಾಡ್ಕೋರಿ, ಮತ್ತು ಮೂರು ಆರಲೇ ಹದಿನೆಂಟು, ಎರಡು ಉಳಿತೈತಿ. ಇದು ಹಿಂಗೆ
ಪ್ರತಿ ಸಲ ಎರಡು ಉಳ್ಕೋತ ಹೋಗ್ತಿ, ಆರು ಆರು ಬರ್ಕೋತ ಹೋಗ್ತಿ. ಹೀಗಾಗಿ ಇದು ಇಪ್ಪತ್ತು ಒಪ್ಪನ್ ಮೂರು ಏನಕ್ಕೈತಿ, ಅದು ಪುನರಾವರ್ತನೆ ಆಗುವ ದಶಮಾಂಶ ಭಾಗದಲ್ಲಿ ಅಂಕಿ ಪುನರಾವರ್ತನೆ ಆಗುವ ಸಂಖ್ಯೆ ಐತಿ. ಬಟ್ ನಮಗೆ ಒಂದು ದಶಮಾಂಶ ಸ್ಥಾನಕ್ಕೆ ಮಾತ್ರ ಉತ್ತರ ಬರೀಬೇಕಿಲ್ಲಿ, ಅದನ್ನು ಮಾತ್ರ ನಾವು ಗ್ರಾಫ್ನಾಗ ಆ ರೀತಿನ ಪ್ರಮಾಣ ತೊಗೊಳೋ ಹೊರದೀವಿ. ಹೀಗಾಗಿ ಏನ ಬರೀನದನ್ನ 6.6 ತಗೊಂಡು. ಸೊ ಇಲ್ಲಿ ಏನಾಕೈತಿ, ಇದು 6.6 6.6, 0. ಇನ್ನು ಇನ್ನೊಂದು ಬಿಂದು ಇಲ್ಲಿ ಕನ್ನಡ ಯಾವ್ದಿರ ಅಂದ್ರೆ ಅದು ಆರು ಬಿಂದು ಕನ್ನಡಿನು. ಆರು ಬಿಂದು ಕನ್ನಡಕ್ಕೆ ನಾವೇನು ಮಾಡೋಣ, ಎಕ್ಸ್ ಬೆಲೆರೇ ಆಯ್ಕೆ ಮಾಡ್ಕೊಳೋಣ, ವಾಯ್ ಬೆಲೆರೇ ಆಯ್ಕೆ ಮಾಡ್ಕೊಳೋಣ. ನನಗೆ ಎಕ್ಸ್ ಬೆಲೆ ಆಯ್ಕೆ ಮಾಡ್ಕೋಬೇಕತ್ತ ಅನ್ಸತತಿ. ವಾಯ್ ಬೆಲೆ ಆಯ್ಕೆ ಮಾಡ್ಕೊಂಡೆ ಅಂದರೆ ನನಗೇನಾಗತ್ತಿ, ಮತ್ತು ಮೂರಲಿ ಭಾಗಾಕಾರ ಬರ್ತತಿ. ಈಗ ನಾನು ಎಕ್ಸ್ ಬೆಲೆ ಆಯ್ಕೆ ಮಾಡ್ತೀನಿ, ಎಕ್ಸ್ ಬೆಲೆ 1 ಆಯ್ಕೆ ಮಾಡ್ತೀನಿ. ನಮ್ಗೆ ಎಕ್ಸ್ ಬೆಲೆ ಆಯ್ಕೆ ಮಾಡ್ಕೊಳಕ್ಕೆ ನಾವು ಸ್ವತಂತ್ರ ಇರ್ತೀವಿ, ವಾಯ್ ಬೆಲೆ ಎಕ್ಸ್ ಬೆಲೆ. ಹೀಗಾಗಿ ಸಾಧ್ಯವಾದಷ್ಟು ಸಣ್ಣ ಸಂಖ್ಯೆಗಳನ್ನ ನಾವು ಬಳಸ್ರೆ ನಮಗೆ ಲೆಕ್ಕಾಚಾರ ಸುಲಭ ಆಗ್ತದೆ. ಸೊ 6 ಲೆಕ್ಕ ಇಲ್ಲಿ ಮಾಡ್ತೀನಿ ನೋಡ್ರಿ. 3 ⋅ + 4y = ಎಷ್ಟು, 20. ಹೀಗಾಗಿ ಎಕ್ಸ್ ಜಾಗದಲ್ಲಿ 1 ತುಂಬ್ತೇನೆ, 3 ⋅ 4y = 20. ಸೊ 4y ಇಲ್ಲೇ ಇಡ್ತೀನಿ, 20 ಅಲ್ಲೇ ಇಡ್ತೀನಿ. ಈ ಪ್ಲಸ್ 3 ಈ ಕಡೆ ಹೋಗಿ, -3. ಸೊ 20ರಲ್ಲಿ 3 ಕಳೆದ್ರೆ 17. ಸೊ ಇದು 4 ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ. ಸೊ ಈ ವಾಯನ್ನು ನಾವು 17ನ್ನು 4ರಲ್ಲಿ ಭಾಗಿಸೋದಿತ್ತು ನೋಡ್ರಿ. 17ನ್ನು 4ರಲ್ಲಿ ಭಾಗಿಸ್ರಿ, 4 4 16, 1 ಉಳಿತು. ಪಾಯಿಂಟ್ ಕೊಟ್ಟಿದ್ದನ್ನ 10 ಮಾಡಿಕೊಡ್ರಿ, 4 2 8, 2 ಉಳಿತದೆ. ಇನ್ನು ಮತ್ತು ಇದು ಇದೇ ರೀತಿ ಮುಂದುವರಿತದೆ. ಬಟ್ ನಮಗೆ ಒಂದು ದಶಮಾಂಶ ಸ್ಥಾನಕ್ಕೆ ಆನ್ಸರ್ ಬೇಕಪ್ಪ ಅಂದರೆ 4.2 ಸಾಕು. ಸೊ ಇದ್ರ ಬೆಲೆ 4.2. ಅದು ಆ್ಯಕ್ಚುಲಿ ಇನ್ನು ಇಲ್ಲಿ 2.5 ಬರ್ತದೆ ಆ್ಯಕ್ಚುಲಿ. ಬಟ್ ನಮಗೆ ಒಂದು ದಶಮಾಂಶ ಅಂದರೆ 4.2 ಒಟ್ಟು ಸಾಕು. ಈಗ ಏನಾಗತ್ತೆ, ಪಾಯಿಂಟ್ ಕೊಟ್ಟಿವಿ, 0 ತೊಗೊಂಡೇವಿ. ಸೊ ಈಗ 4 ಇಲ್ಲಿ 20, ಶೇಷ 0 ಬರ್ತದೆ. ಬಟ್ ನಮ್ಮ 4.2ಅನ್ನು ಗುರುತಿಸೋದು ಸುಲಭದ, 5ಅನ್ನು ಬೇಡ. ಹೀಗೆ 4.2 ಮಾತ್ರ ತೊಗೊಳ್ತಾ ಇದ್ದೀನಿ ನಾನು, 1.4.2 ಕರೆಕ್ಟಾ? ಇಲ್ಲ ನಿಮಗಿದು ದಶಮಾಂಶ ಬೇಡಪ್ಪ ಅಂದರೆ ನೀವು ಬೇರೆ ಬೇರೆ ತುಂಬುವಂತಹ ಪ್ರಯತ್ನ ಮಾಡಬೇಕು. ಆ್ಯಕ್ಚುಲಿ ದಶಮಾಂಶವನ್ನು ನೀವು ಸಂಖ್ಯೆ ಚಾಯ್ಸ್ ಮಾಡ್ತಾ ಅಂದರೆ ನಾ ಇದು ತೊಗೊಳ್ಳಿ ಬೇಡ ತೊಗೊಳ್ಳಿ ಇದು ನನಗೆ ಇರಲಿ ಅಥವಾ ಬೇಡ ಅಂತ ನೀವು ಚಾಯ್ಸ್ ಮಾಡ್ಕೋತ ಹೋಗೋದಾಕೈತಿ. ಬೈಟ್ ಚಾಯ್ಸ್ ಮಾಡೋದು ಬೇಡ ಬೇಡ, ಇದಕ್ಕಿದ್ದ ಸ್ಥಿತಿ ಒಳಗೆ ತೊಗೊಂಡಂದ್ರೆ ತೊಗೋಬೋದು. ಹಿಂಗೆ ಈಗ ನೋಡ್ರಲ್ಲ ಇಲ್ಲಿ ಕೂಡ 6.6 ಬರಲಾರ್ದಂಗೆ ನಾನು ಅಂದರೆ ಈ ಎಕ್ಸ್ ಬೆಲೆ ನಾನು 0 ತುಂಬಿ, ವಾಯ್ ಬೆಲೆ 0 ತುಂಬೀನಿ. ಇದನ್ನು ಬಿಟ್ಟು ನೀವು ಬೇರೆ ಏನಾದರೂ ತುಂಬ್ತಾ ತುಂಬ್ತಾ ಪ್ರಯತ್ನ ಪಡ್ತಾ ಹೋದಾಗ ಇದು ಭಾಗ ಹೋಗುವಂಥ ಸಂಖ್ಯೆ ಬರುವವರೆಗೂ ನೀವು ಬೇರೆ ಬೇರೆ ಸಂಖ್ಯೆನ ತೊಗೋಬೋದು. ಬಟ್ ನಾನು ಏನು ಅಡ್ವೈಸ್ ಮಾಡ್ತೇನಪ್ಪ ಅಂದ್ರೆ ನೀವು ಏನು ತೊಗೊಂಡಿರಲಿಲ್ಲ ಅದನ್ನು ತೊಗೊಳ್ರಿ. ಇಲ್ಲಿ ಏನು ಬರ್ತೈತಿಲ್ಲ ಅದನ್ನು ಬರೀರಿ. ನಾವು ಆಯ್ಕೆ ಮಾಡ್ತಾ ಚಾಯ್ಸ್ ಮಾಡ್ತಾ ಯೋಚನೆ ಮಾಡ್ತಾ ಕೊಡ್ರ ಬದಲಿ ಏನು ನಾವು ಆಯ್ಕೆ ಮಾಡಿವೋ ಅದನ್ನು ಬೆಲೆ ಏನು ಬಂದೈತೆ ಅದನ್ನು ಕರೆಕ್ಟ್ ಬರೀರಿ. ದಶಮಾಂಶನಾಗ ಬಂದಾಗ 1ನೇ ಸ್ಥಾನಕ್ಕೆ ಕರೆಕ್ಟಾಗಿ ಬರೀರಿ. ಏ ಚಾಯ್ಸ್ ಮಾಡ್ತಾ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಇಷ್ಟು ನಾವು ಪೂರ್ವ ತಯಾರಿ ಮಾಡ್ಕೋಬೇಕು ನಕ್ಷೆ ಗುರುತಿಸೋಕ್ಕಿಂತ ಮುಂಚೆ. ಪ್ರತಿಯೊಂದು ಸಮೀಕರಣಕ್ಕೆ ಒಂದೊಂದು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಓಕೆ, ಈಗ ನಾವು ಎರಡು ರೆಡಿ ಇದಾವೆ. ಮೊದಲು ಎ ಬಿ ಸಿ ಬಿಂದು ಗುರುತ ಮಾಡೋನು, ಒಂದೇ ನಕ್ಷೆ ತೆಗೀನು, ಆಮೇಲೆ ಪಿ ಕ್ಯೂ ಆರ್ ಗುರುತ ಮಾಡೋನು. ಇದನ್ನು ನಾವು ಮಾಡೋಕ್ಕೆ ಗ್ರಾಫ್ ಹಾಳೆಯನ್ನು ಬಳಸೋಣ. ಓಕೆ, ನಾವು ಗ್ರಾಫ್ ಹಾಳೆಯನ್ನು ಈಗಾಗಲೇ ನಾನು ತಯಾರು ಮಾಡ್ಕೊಂಡೀನಿ. ನೀವು ಕೂಡ ನಾನು ಏನೇನು ಮಾಡಿನಂಗೆಲ್ಲ ನೀವು ಕೂಡ ಪ್ರತಿಯೊಂದೂ ಮರಿಲಾರ್ದು ಮಾಡಬೇಕು. ಮೊದಲೇ ಮತ್ತು ಪ್ರಮಾಣ ಬರೆದಿರಬೇಕು. 1 cm = 1 ಮಾನ ಅಂತ ಅಂದ್ಕೊಂಡ್ರೆ ನಾವು 1 cm ಒಂದೊಂದು ಸಂಖ್ಯೆ ಹೆಚ್ಚು ಮಾಡ್ತಾ ಹೋಗಬೇಕು. ಅದೇ ರೀತಿ ನಾನು ಎಕ್ಸ್ ಅಕ್ಷ ಹೇಳಿದೀನಿ, ವಾಯ್ ಅಕ್ಷ ಹೇಳಿದೀನಿ. ಇವುಗಳ ಮ್ಯಾಗ ಸಂಖ್ಯೆಗಳನ್ನ 1 cm ಒಂದೊಂದನ್ನು ಹೆಚ್ಚು ಮಾಡ್ತಾ, ಮೂಲ ಬಿಂದುವಿನ ಹೆಚ್ಚು ಮಾಡ್ತಾ, ಈ ಕಡೆ ಧನಾತ್ಮಕ ಎಕ್ಸ್ ಅಕ್ಷ, ಇದು ಧನಾತ್ಮಕ ವಾಯ್ ಅಕ್ಷ, ಇದು ಋಣಾತ್ಮಕ ಎಕ್ಸ್ ಅಕ್ಷ, ಋಣಾತ್ಮಕ ವಾಯ್ ಅಕ್ಷಕ್ಕೆ ಅವುಗಳ ಹೆಸರು ಇಟ್ಟೀನಿ. ಎಕ್ಸ್ 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 ಡ್ಯಾಶ್ ವಾಯ್ ವಾಯ್ ಡ್ಯಾಶ್, ಈಗ ಇವುಗಳನ್ನ ಬಿಂದು ಗುರುತಿಸಾಕಿದ್ದು ತಯಾರದ ಗುರುತಿಸು. ನಮಗೆ ಈಗ ಮೊದಲನೇ ಬಿಂದು ನೋಡ್ರಿ, ಏನದ, ಎ ಬಿಂದು 0.0 0.0 ಅಂದರೆ ಇಲ್ಲೇ ನೋಡ್ರಿ. ಎಕ್ಸ್ ಬೆಲೆ 0 ಅಂದ್ರೂ ಇಲ್ಲೇ ಬರ್ತತಿ, ವಾಯ್ ಬೆಲೆ 0 ಅಂದ್ರೂ ಇಲ್ಲೇ ಬರ್ತತಿ. ಆ್ಯಕ್ಚುಲಿ ಇದು ಎ ಬಿಂದು, ಮೂಲ ಬಿಂದು ಅಂತೀವಿ ಬಟ್ ನಾವು ಲೆಕ್ಕಾಚಾರ ಮಾಡಿದಾಗ ಇದು ಎ ಬಿಂದು ಆಗಿದೆ. ಎ ಬಿಂದು ಇದೆ ಮತ್ತು ಬಿ ಬಿಂದುನೂ ಇದೆ,
ಯಾಕೆಂದ್ರೆ ಅದು ಜೀರೋ ಕಾಮ ಬಿ ಜೀರೋ ಕಾಮ ಜೀರೋದ ಎ ಬಿಂದುನು ಬಿನು ಜೀರೋ ಕಾಮ ಜೀರೋದಾಗೆ ಇದೆ ಇಲ್ಲೇ. ಇನ್ನು ನಮಗೆ ಹಿಂಗೆ ಆಗ್ತತಿ ಈಗ ಎರಡೂ ಒಂದೇ ಜಾಗದಾಗಾದ್ರೆ ಎಲ್ಲಿ ಸರಳ ರೇಖೆಯನ್ನು ಎಲ್ಲಿ ಎಳೆಯೋದು ಹೇಳ್ರಿ, ಆಗೋದಿಲ್ಲ. ಅದಕ್ಕೆ ನಮಗೆ ಮತ್ತೊಂದು ಬಿಂದು ಎಲ್ಲಾದರೂ ಬೇರೆ ಕಡೆ ಬೇಕು. ಅದಕ್ಕಾಗಿ ಮತ್ತೊಂದು ಬಿಂದು ಬೇರೆ ಎಲ್ಲಿ ಬರ್ತದಪ್ಪ ಅಂದರೆ ಇಲ್ಲಿ. ಸೊ ಮೂರನೇ ಬಿಂದು ನೋಡ್ರಿ, ಸಿ ಬಿಂದು ಏನೈತೆ ನೋಡ್ರಿ, ಸಿ ಬಿಂದು ಟೂ ಕಾಮ ಒನ್ ಅದ. ಸಿ ಬಿಂದು ಟೂ ಕಾಮ ಒನ್ ಅಂದರೆ ನಾವು ಎಕ್ಸ್ ಬೆಲೆ ಟೂ ಅಂದರೆ ಇಲ್ಲದ, ಕಾಮ ಒನ್ ಅಂದ್ರೆ ಮ್ಯಾಗ ಹೋಗುನು. ಎಕ್ಸ್ ಬೆಲೆ ಟೂ ಇಲ್ಲೇ, ವಾಯ್ ಬೆಲೆ ಒನ್ ಅಂದ್ರೆ ಪ್ಲಸ್ ಒನ್ ಇರೋದ್ರಿಂದ ಮ್ಯಾಗ ಹೋದವು. ಇದೇ ಸಿ ಬಿಂದು ಟೂ ಕಾಮ ಒನ್. ಸೊ ಇವೆರಡು ನಮಗೆ ಸಿ ಬಿಂದು ಬೇರೆ ಕಡೆ ಸಿಕ್ಕೈತಪ್ಪ ಅಂದ್ರೆ ನಾವು ಏನು ಮಾಡೋಣಪ್ಪ ಅಂದ್ರೆ ಈ ಮೂಲ ಬಿಂದು ಮತ್ತು ಈ ಸಿ ಬಿಂದುವನ್ನು ಗುರುತಿಸಿ ಸೇರಿಸಿ ಒಂದು ದೊಡ್ಡ ರೇಖೆ ಇಳಿನು. ಓಕೆ, ಇದು ಒಂದು ನಕ್ಷೆ ಶಕ್ತಿ ನಮಗೆ. ಇನ್ನು ಇನ್ನೊಂದು ನಕ್ಷೆ ನಾವು ಪಿ ಕ್ಯೂ ಆರ್ ಗುರುತ ಮಾಡಿ ಏನು ಮಾಡೋಣ, ಒಂದು ನಕ್ಷೆ ಹೇಳೇನು. ಸೊ ಪಿ ಕ್ಯೂ ಆರ್ದಲ್ಲಿ ಪಿ ಬಿಂದು ಏನೈತೆ ನೋಡ್ರಿ, ಪಿ ಬಿಂದು ಜೀರೋ ಕಾಮ ಐದು ಅದ, ಅದರ ನಿರ್ದೇಶಾಂಕ ಬಿಂದು. ಈಗ ಜೀರೋ ಕಾಮ ಐದು ಅಂದರೆ ಎಕ್ಸ್ ಬೆಲೆ ಜೀರೋ ಇಲ್ಲ ಅಂತ, ಇನ್ನು ವಾಯ್ ಬೆಲೆ ಪ್ಲಸ್ ಐದು ಅಂದರೆ ಮ್ಯಾಗ್ ಚಲಿಸ್ಬೇಕು. ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಬರ್ತದೆ ನೋಡ್ರಿ. ಸೊ ಜೀರೋ ಕಾಮ ಐದು ಅಂದರೆ ಇದೇ ಇದರ ಜಾಗ, ಹೌದಲ್ಲ. ಇದು ಪಿ ಬಿಂದು, ಎಕ್ಸ್ ಬೆಲೆ ಜೀರೋ ಅದ, ವಾಯ್ ಬೆಲೆ ಐದು ಅದ. ಹೀಗಾಗಿ ಪಿ ಬಿಂದು ಜೀರೋ ಕಾಮ ಐದು. ಇನ್ನು ಕ್ಯೂ ಬಿಂದು, ಕ್ಯೂ ಬಿಂದುವನ್ನು ಕರೆಕ್ಟಾಗಿ ಗುರುತ ಮಾಡ್ಕೊಳ್ಳೋಣ. ಕ್ಯೂ ಬಿಂದುವಲ್ಲಿ ಎಕ್ಸ್ ಬೆಲೆ ಏನದ, ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅದ ನೋಡ್ರಿ. ಎಕ್ಸ್ ಬೆಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂದರೆ ಇಲ್ಲಿ ನೋಡ್ರಿ, ಒನ್ ಟು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಆಯಿತು. ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂದರೆ ಸಿಕ್ಸ್ ಆಯಿತು, ಸಿಕ್ಸ್ ಹಾಕಂತಲೇ ಒಂದು ಚಿಕ್ಕ ಗೆರೆ ಇಲ್ಲಿ ನೋಡ್ರಿ, ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಒಂದು ಸಣ್ಣ ಗೆರೆ ತೊಗೋಬೇಕು. ಆಮೇಲೆ ವಾಯ್ ಬೆಲೆ ಜೀರೋ ಇರೋದ್ರಿಂದ ನಾವು ಈ ಕಡೆ ಮೇಲೆ ಚಲಿಸಂಗಿಲ್ಲ, ಕೆಳಗೆ ಚಲಿಸಂಗಿಲ್ಲ, ಅದ್ರ ಜಾಗನೇ ಇದು. ಈಗ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏನಿದು, ಕ್ಯೂ ಬಿಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಾಮ ಝೀರೋ, ಹೌದಾ. ಇನ್ನು ಮೂರನೇ ಬಿಂದು ಅದ ಸಿ ಆರ್ ಬಿಂದು. ಆರ್ ಬಿಂದು ಏನದ, ಎಕ್ಸ್ ಬೆಲೆ ಒಂದು, ವಾಯ್ ಬೆಲೆ ಫೋರ್ ಪಾಯಿಂಟ್ ಟು. ಎಕ್ಸ್ ಬೆಲೆ ಒಂದು, ಎಕ್ಸ್ ಬೆಲೆ ಒಂದು, ಎಕ್ಸ್ ಬೆಲೆ ಒಂದಿಲ್ಲದ, ವಾಯ್ ಬೆಲೆ ಫೋರ್ ಪಾಯಿಂಟ್ ಟು ಅಂದ್ರೆ ನೋಡ್ರಿ ಮ್ಯಾಗ ಹೋರಿ, ಒನ್ ಟೂ ತ್ರೀ ಫೋರ್ ಆಗಂತಲೇ ಪಾಯಿಂಟ್ ಟೂ ಅಂದರೆ ಎರಡು ಗೆರೆ ನೋಡ್ರಿ, ಚಿಕ್ಕ ಚಿಕ್ಕ ಎರಡು ಗೆರೆ ಇಲ್ಲಿ ಬರ್ತದೆ. ಸೊ ಇದೇನದು, ಆರ್ ಒನ್ ಕಾಮ ಫೋರ್ ಪಾಯಿಂಟ್ ಟೂ. ನಾವು ಮಾಡಿದ್ದ ಮೂರು ಬಿಂದುಗಳು ಕರೆಕ್ಟಾಗಿದ್ದು ಅಂದರೆ ಈ ಮೂರು ಒಂದು ಸರಳ ರೇಖೆಯಲ್ಲಿ ಬರ್ತಾವೆ. ನಾವು ಗಮನ ಕೊಟ್ಟು ಕರೆಕ್ಟಾಗಿ ಜೋಡಿಸ್ಬೇಕು. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಬರ್ತಾ ಇದ್ದಾವೆ. ಇದು ಫೋರ್ ಪಾಯಿಂಟ್ ಟು ಅಂದ್ರೂ ಕರೆಕ್ಟಾಗಿ ಬರ್ತದೆ, ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಕರೆಕ್ಟಾಗಿ ಬರ್ತಾವೆ. ಈಗ ಈ ಮೂರು ಈ ಬಿಂದುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆಯೋನು. ಸೊ ಈ ಎರಡೂ ನಕ್ಷೆಗಳು ಒಂದು ಬಿಂದುವಿನಲ್ಲಿ ಛೇದಿಸಾವು. ಆ ಬಿಂದು ಛೇದಕ ಬಿಂದು ಯಾವುದಪ್ಪ ಅಂದರೆ ಇಲ್ಲದ ನೋಡ್ರಿ, ಇಲ್ಲದ ನೋಡ್ರಿ. ಸೊ ಇಲ್ಲಿ ನೋಡಿದಾಗ ಎಕ್ಸ್ ಬೆಲೆ ನಾಲ್ಕು ಅದ, ಆಮೇಲೆ ವಾಯ್ ಬೆಲೆ ಟೂ ಅದ. ಸೊ ಈ ಬಿಂದು ನಿರ್ದೇಶಾಂಕ ಫೋರ್ ಕಾಮ ಟೂ ಅಂದರೆ ನಾವು ಇಷ್ಟೆಲ್ಲ ಮಾಡಿದ್ದು ಏನು ಮಾಡೋಕೆ, ಎಕ್ಸ್ ಬೆಲೆ ಕಂಡಿಡಿಯಕ್ಕೆ ಎಕ್ಸ್ ಬೆಲೆ ನಾಲ್ಕು, ವಾಯ್ ಬೆಲೆ ಎರಡು. ಆಮೇಲೆ ನಮ್ಮ ಉತ್ತರ ಬರೀ ಪದ್ಧತಿ ಪ್ರಕಾರ ಬರೀದಾದ್ರೆ ಎಕ್ಸ್ ಕಾಮ ವಾಯ್ ಇಸ್ ಈಕ್ವಲ್ ಟು ಫೋರ್ ಕಾಮ ಟೂ. ಈ ಒಂದು ನಿರ್ದೇಶಾಂಕ ಬಿಂದುವಿನ ಬೆಲೆ ಫೋರ್ ಕಾಮ ಟೂ ಆದರೆ ನಮ್ಮದು ಉತ್ತರಗಳು ಫೋರ್ ಕಾಮ ಟೂ. ಸೊ ಈ ರೀತಿ ಈ ಒಂದು ಸಮೀಕರಣಕ್ಕೆ ನಾವು ಎರಡು ನಕ್ಷೆ ಎಳೆದು ಛೇದಕ ಬಿಂದು ಕಂಡುಹಿಡಿದು ಅಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿದಾಗ ಈ ಒಂದು ಜೋಡಿ ಸಮೀಕರಣಗಳ ಪರಿಹಾರಗಳು ಇವೆ. ಮತ್ತು ಇದನ್ನು ನಾವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಸಾಧ್ಯದ್ರೆ ತಾಳೆ ಮಾಡಿ ಒಪ್ಕೊಳ್ರಿ, ತಾಳೆ ಮಾಡಿ ಒಪ್ಕೊಳ್ಳೋನು, ತಾಳೆ ಮಾಡೋನು. ಓಕೆ ಓಕೆ, ಹಾಗಾದರೆ ಇಲ್ಲಿ ತಾಳೆ ಮಾಡೋಣ. ತಾಳೆ ತಾಳೆ ಹೆಂಗೆ ಮಾಡ್ತಿರ್ತೀವಿ ನಾವು, ಈ
ಸಮೀಕರಣವನ್ನು ಎಕ್ಸ್ ಅಂದಲ್ಲಿ ಅಲ್ಪಾವರಣ ಮೈನಸ್ ವಾಯ್ ಎಂದಲ್ಲಿ ಚೌಕಾವರಣ ಈಸ್ ಈಕ್ವಲ್ ಟು ಜೀರೋ ಅದ. ಎಕ್ಸ್ ಬೆಲೆ ಎಷ್ಟು ಬಂದದ? ಎಕ್ಸ್ ಬೆಲೆ 4, ವಾಯ್ ಬೆಲೆ 2. ಹೌದಲ್ಲ, 4 ಹಂಗೆ ಎರಡೂ 2 2 5 4 ಈಸ್ ಈಕ್ವಲ್ ಟು 0. 4 4 ಕಳೆದ್ರೆ 0 ಈಸ್ ಈಕ್ವಲ್ ಟು 0 ಅಂದ್ರೆ ನಮ್ಮ ಮೊದಲನೇ ಸಮೀಕರಣ ಸರಿ ಆಗ್ತಾ ಇದೆ. ಇನ್ನು ಎರಡನೇ ಸಮೀಕರಣ ನೋಡೋದಾದ್ರೆ 3 ಅಲ್ಪಾವರಣ ಪ್ಲಸ್ 4 ಚೌಕಾವರಣ ಈಸ್ ಈಕ್ವಲ್ ಟು 20. ಎಕ್ಸ್ ಬೆಲೆ 4, ವಾಯ್ ಬೆಲೆ 2. ಸೊ 3 4 12, 4 2 8 ಈಸ್ ಈಕ್ವಲ್ ಟು 20. 12 8 ಕೂಡಿಸ್ರೆ ಇದು 20, 20 20 20 ಸಮ ಆಗ್ತಾ ಇದ್ದಾವ. ನಮಗೆ ಎರಡನೇ ಸಮೀಕರಣವೂ ಸರಿ ಆಗ್ತಾ ಇದೆ. ಈಗ ಈ ರೀತಿ ನಾವು ತಾಳೆ ನೋಡಿನೂ ಕೂಡ ನಮ್ಮ ಉತ್ತರವನ್ನು ಪರೀಕ್ಷೆ ಮಾಡ್ಬೋದು. ಸೊ ತಾಳೆ ಸರಿ ಹೊಂದತತ್ತಿ. ಈ ರೀತಿ ಈ ಒಂದು ಜೋಡಿ ಸಮೀಕರಣಗಳನ್ನು ನಾವು ಬಿಡಿಸಿ ನೋಡಿದ್ವಿ. ಈಗ ನೀವು ಕೂಡ ಮಾಡಿ ನೋಡ್ರಿ ಇದನ್ನ. ಸೊ ಇದು ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿತ್ತು. ಸೊ ಒಟ್ಟು 3 ಬಿಂದುಗಳನ್ನು ಕರೆಕ್ಟಾಗಿ ಕಂಡುಹಿಡಿಯೋ ಪ್ರಯತ್ನ ನೀವು ಮಾಡಿದ್ದೇ ಆದರೆ ನಿಮಗೆ ಪರಿಹಾರಗಳು ಕರೆಕ್ಟ್ ಸಿಗ್ತಾವೆ. ಸೊ ಈ ಎಲ್ಲವುಗಳು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಇವುಗಳನ್ನೆಲ್ಲ ಒಂದು ಮಾಡಿ ನೋಡ್ರಿ. ಇದರಲ್ಲಿ ಯಾವುದಾದ್ರೂ ಬರಲಿಲ್ಲ ಅಂದ್ರೂ ನನಗೆ ಹೇಳ್ರಿ, ದಯವಿಟ್ಟು ಮಾಡೋ ಪ್ರಯತ್ನ ಮಾಡಿ, ಅದರ ಫೀಡ್ಬ್ಯಾಕ್ ಫಾರ್ಮನ್ನು ತುಂಬಿ ನನಗೆ ಹೇಳಿದರೆ ನೀವು ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತದೆ. ಸೊ ಎಲ್ಲರೂ ಕೂಡ ಹೋಮ್ವರ್ಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಶುಭವಾಗಲಿ, ಶುಭ ದಿನ.